ಭಾರತ ರಷ್ಯಾದಿಂದ ಕ್ರೂಡ್ ಆಯಿಲ್ ಖರೀದಿ ಮಾಡೋದಕ್ಕೆ ಹೊರಟಿದೆ. ಯುದ್ಧ ಶುರುವಾಗೋದಕ್ಕಿಂತ ಮುಂಚೆ, ರಷ್ಯಾ ಯುಕ್ರೇನ್ ಮೇಲೆ ದಾಳಿಯನ್ನು ಆರಂಭಿಸೋದಕ್ಕಿಂತ ಮುಂಚೆ $98-$100 ಇತ್ತು ಪರ್ ಬ್ಯಾರೆಲ್ ಕ್ರೂಡ್ ಆಯಿಲ್ ಪ್ರೈಸ್. $98-$100, ಆನಂತರ $140 ತನಕ ಹೋಯಿತು, ಆಮೇಲೆ ಕಡಿಮೆ ಆಯಿತು. ಆದರೆ ರಷ್ಯಾ ಮೇಲೆ ವೆಸ್ಟರ್ನ್ ವರ್ಲ್ಡ್ ಹೇರಿದಂಥ ಸ್ಯಾಂಕ್ಷನ್ಸ್ ಇದೆಯಲ್ಲ, ರಷ್ಯಾಗೂ ತೊಂದರೆ. ಅದು ಒಂದು 4-5 ದಿವಸದಲ್ಲಿ ಯುದ್ಧ ಮುಗಿದು ಹೋಗುತ್ತೆ ಅನ್ಕೊಂಡು ದಾಳಿ ಮಾಡಿದ್ರು ತಿಂಗಳಾಗ್ತಾ ಬಂತು, ತಿಂಗಳು ದಾಟು ಹೋಯಿತು, ಮುಗಿತಿಲ್ಲ ಯುದ್ಧ. ಯುಕ್ರೇನಿಗೆ ಸಣ್ಣ ಪುಟ್ಟ ವೆಪನ್ ಸಹಾಯಗಳು ವೆಸ್ಟರ್ನ್ ವರ್ಲ್ಡಿಂದ ಸಿಗ್ತಾ ಇದೆ, ಯುಕ್ರೇನ್ ಹೆಂಗೋ ಬಡದಾಡ್ತಾ ಇದೆ, ಬಟ್ ರಷ್ಯನ್ ರಿಸೋರ್ಸ್ ಖಾಲಿ ಆಗ್ತಾ ಇದೆ. ರಷ್ಯಾದವರಿಗೆ ಈ ಟೈಮ್ನಲ್ಲಿ ದೇ ಆರ್ ಡೆಸ್ಪರೇಟ್, ಅವರು ತಮ್ಮಲ್ಲಿರೋ ಕ್ರೂಡ್ ಆಯಿಲ್ ಮಾರಬೇಕು. ಭಾರತಕ್ಕೆ ಕಡಿಮೆ ರೇಟ್ನಲ್ಲಿ ಎಲ್ಲಿಂದ ಸಿಕ್ಕರೆ ನಮಗೇನು, ನಾವು ಖರೀದಿ ಮಾಡ್ತೀವಿ. ರಷ್ಯಾ ಕೊಟ್ಟಿರುವಂಥ ಆಫರ್ ಬಹಳ ಲುಕ್ರೇಟಿವ್ ಆಗಿದೆ ಇಂಡಿಯಾಗೆ. ಮಾರ್ಕೆಟ್ ಪ್ರೈಸ್ಗಿಂತ $35 ಕಡಿಮೆ ಕೊಡ್ತೀವಿ ಅಂತ ಇದೆ ರಷ್ಯಾ. ಮಾರ್ಕೆಟ್ ರೇಟ್ಗಿಂತ $35 ಅಂದರೆ ಈಗಿನ ಮಾರ್ಕೆಟ್ ರೇಟ್ ಅಲ್ಲ, ಈಗಿನ ಮಾರ್ಕೆಟ್ ರೇಟ್ ನೀವು ಯುದ್ಧ ಶುರು ಮಾಡಿದ್ರಿಂದ ಇಷ್ಟಾಗಿರುವಂಥದ್ದು. ಇಂಡಿಯಾ ಹೇಳಿದ್ದು ಯುದ್ಧ ಶುರುವಾಗೋದಕ್ಕಿಂತ ಮುಂಚೆ ಏನು ರೇಟ್ ಇತ್ತಲ್ಲ ಆ ರೇಟಿಗೆ $35 ಕಡಿಮೆ ಕೊಡೋ ಹಂಗಿದ್ರೆ ನಮ್ಮ ಜೊತೆ ವ್ಯವಹಾರಕ್ಕೆ ಬನ್ನಿ ಅಂತ ರಷ್ಯಾ ಅದಕ್ಕೂ ಒಪ್ಕೊಳ್ತಾ ಇದೆ. ನಮಗೆ ಕಡಿಮೆ ರೇಟ್ನಲ್ಲಿ ಕ್ರೂಡ್ ಆಯಿಲ್ ಬೇಕು, ಅವ್ರಿಗೆ ಈ ಟೈಮ್ನಲ್ಲಿ ಖರೀದಿ ಮಾಡೋರು ಬೇಕು, ಅಷ್ಟೇ ಇರೋದಿದು. ಯುದ್ಧ ಶುರುವಾಗ ಈಗ $104 ನೆನ್ನೆ ರೇಟ್, ಯುದ್ಧ ಶುರುವಾಗೋದಕ್ಕಿಂತ ಮುಂಚೆ $90 ಇತ್ತು ಅಂತ ಅನ್ಕೊಳ್ಳಿ, ಅದರಲ್ಲಿ $35 ಡಿಸ್ಕೌಂಟ್ ಮಾಡಿಕೊಡಿ ಅಂತ. $55-$60 ಹೆಚ್ಚು ಕಡಿಮೆಗೆ ಒಂದು ಬ್ಯಾರೆಲ್ ಕ್ರೂಡ್ ಆಯಿಲ್, ಇಟ್ ಈಸ್ ಅ ಲುಕ್ರೇಟಿವ್ ಡೀಲ್. ಈ ಉಳಿದ ಸಮಸ್ಯೆಗಳು ಬಹಳ ಇದೆ. ರಷ್ಯಾ ಬಹಳ ದೂರ, ಒಂದೇ ಹಡಗು ಟ್ಯಾಂಕರ್ನಲ್ಲಿ ತುಂಬಿಕೊಂಡು ಸಿಂಗಲ್ ಜರ್ನಿಯಲ್ಲಿ ಭಾರತದ ತನಕ ಬರೋದಕ್ಕಾಗೋದಿಲ್ಲ, ಮಧ್ಯದಲ್ಲಿ ಹಡಗು ಚೇಂಜ್ ಆಗಬೇಕು, ಇದೆಲ್ಲ ನಾವು ನೋಡ್ಕೋತೀವಿ ಅಂತದೆ ರಷ್ಯಾ. ಆಯ್ತಪ್ಪ, ಬರೋವಾಗ ಹಡಗಿಗೆ ಏನಾದರೂ ಆದರೆ ಅದಕ್ಕೊಂದು ಇನ್ಸೂರೆನ್ಸ್ ಬೇಕಲ್ಲ, ಇನ್ಸೂರೆನ್ಸ್ ಜವಾಬ್ದಾರಿನೂ ನಮ್ಮದೇ. ಅದರ ಅರ್ಥ $55-$60 ಎಫೆಕ್ಟಿವ್ಲಿ ನಾವು ನಿಮಗೆ ಹೋಮ್ ಡೆಲಿವರಿ ಕೊಡ್ತೀವಿ ಅಂತ, ಒಂದು ಬ್ಯಾರೆಲ್ನ $55-$60 ಹೋಮ್ ಡೆಲಿವರಿ ಕೊಡ್ತೀವಿ. ಇಂಥದ್ದೊಂದು ಬಿಡಲಾಗದ ಬಿಸ್ನೆಸ್ ಡೀಲ್ ಇಟ್ಕೊಂಡು ಭಾರತ ಮಾತುಕತೆ ಮಾಡ್ತಾ ಇದ್ರೆ ಅಮೆರಿಕಕ್ಕೆ ಇದನ್ನು ಸಹಿಸಿಕೊಳ್ಳೋದಕ್ಕಾಗ್ತಿಲ್ಲ. ಈಗೊಂದು 15 ದಿವಸದ ಹಿಂದೆ ಈ ಮಾತುಕತೆಗಳ ಶುರುವಾದಾಗ ಅಮೆರಿಕದ ಒಂದು ಸ್ಟೇಟ್ಮೆಂಟ್ ಬಂದಿತ್ತು, ರಷ್ಯಾದಿಂದ ಕ್ರೂಡ್ ಆಯಿಲ್ ಖರೀದಿ ಭಾರತ ಮಾಡಬಾರದು ಅಂತೇನು ನಿಬಂಧನೆಗಳು ಇಲ್ಲ, ಈಗ ವಿಧಿಸಲಾಗಿರುವ ಆರ್ಥಿಕ ನಿಬಂಧನೆಗಳು ಅದನ್ನು ನಿಷೇಧ ಮಾಡೋದಿಲ್ಲ, ಆದರೆ ಮುಂದೊಂದು ದಿವಸ ಒಂದು ಯುದ್ಧ ನಡೆದಾಗ ನೀವು ಯಾರ ಪರವಾಗಿ ನಿಂತ್ಕೊಂಡಿದ್ರಿ ಅನ್ನೋದು ಇತಿಹಾಸದಲ್ಲಿ ದಾಖಲಾಗತ್ತೆ ಅನ್ನೋದು ನೆನಪಿಟ್ಕೊಳ್ಬೇಕು ಭಾರತ ಅಂತ ಅಮೆರಿಕ ಹೇಳ್ತು. ನಿಜ, ಚೀನಾದವರು ನಮ್ಮ ಗಲ್ವಾನ್ ವ್ಯಾಲಿಗೆ ಬಂದು ನಮ್ಮ ಸೈನಿಕರನ್ನು ಹೊಡೆದೋದು, ಯಾರು ನಿಂತ್ಕೊಂಡ್ರೆ ನಮ್ಮ ಪರವಾಗಿ? ಅಮೆರಿಕ ಏನು ಮಾತಾಡ್ತಾ ಚೀನಾ ಹಿಂಗೆ ಮಾಡಬಾರ್ದು ಅಂತ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.